ಬಂಬಾರ್ ಭೋಜನ ಇದು ಕರ್ದಿದ್ದಾಯ್ತು ನೆಕ್ಸ್ಟ್ ಇವನ್ ರೈಸ್ ಮಾಡ್ತೀವಿ ರೈಸ್ ಮಾಡಬೇಕು ಏನು ಮಾಡಬೇಕು ರೈಸ್ ಗೆ ಆನ್ ಮಾಡ್ಲಾ ಓಕೆ 2 ಟೇಬಲ್ ಸ್ಪೂನ್ ಬಟರ್ ಬಟರ್ ಹಾಕಿ ಬೆಣ್ಣೆ ತುಪ್ಪ ಎಲ್ಲವೂ ನಾವು ತುಂಬಾ ಖುಷಿಯಿಂದ ತಿಂತೀವಿ ನಾ ಓಕೆ ಗಾರ್ಲಿಕ್ ಗಾರ್ಲಿಕ್ ಓಕೆ थोड़ा गार्लिक थोड़ा जिंजर थोड़ा गार्लिक थोड़ा जिंजर थोड़ा मिर्ची पूरा मिर्ची थोड़ा नहीं पूरा मिर्ची पालक पेस्ट हाकि हाकि ग्रीन पीस ये बॉईल किया हुआ है अच्छा ओके तो बेंजिरो बटाणी हाकि ಎಲ್ಲ ಹಸಿರು ಹಸಿರು ಸರ್ವಂ ಹಸಿರುಮಯಂ ಓಕೆ ಅಪಿ ರೈಸ್ ಪಾಯಿಂಟ್ ಓಕೆ ಓಕೆ ರೈಸ್ ರೆಡಿ ಹೋ ಗಯಾ ರೈಸ್ ರೆಡಿ उसमें डाल दें ओके अन्ना रेडी है तो ग्रेवी बनाना है क्या नहीं बॉइल्ड वेजिटेबल्स को फ्राई करना है बॉइल्ड वेजिटेबल्स को फ्राई करना है ओके अंद्रे बेंदिरो तरकारीगळन्ना करीबेकु अंत हेळ्तदे अदु बेंडेनल्ली करी बटर स्वल्प बटर हाकि बेण्णे हाकि फ्राई ಮಾಡಬೇಕು ಹುರ್ಕಬೇಕು ಸಿಜ್ಲರ್ ಗೆ ಬೆಣ್ಣೆ ಬಹಳ ಮುಖ್ಯ ಇನ್ಫ್ಯಾಕ್ಟ್ ಬೆಣ್ಣೆನ ಆ ಬಿಸಿ ಪ್ಲೇಟ್ ಮೇಲೆ ಹಾಕ್ತಾರೆ ಅದೇ ಸಂತ ಬರೋದು ಅದಕ್ಕೆ ಎಳ್ಳು ಬಾಯ್ಲ್ಡ್ ವೆಜಿಟೇಬಲ್ ಸ್ವಲ್ಪ ಉಪ್ಪು ವಾವ್ ಏನ್ ರುಚಿಯಾಗಿರುತ್ತೆ ಗೊತ್ತಾ ಇದು ಅಬ್ಬಬ್ಬಬ್ಬಬ್ಬಬ್ಬ ಇದನ್ನ ಮನೆಯಲ್ಲಿ ಮಾಡಿ ಟ್ರೈ ಮಾಡ್ರಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತರಕಾರಿ ಬೇಯಿಸ್ಬಿಡೋದು ಬೆಣ್ಣೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಪೆಪ್ಪರ್ ಹಾಕ್ಬಿಟ್ಟು ಸುಮ್ಮನೆ ಮಿಕ್ಸ್ ಮಾಡೋದು ಇನ್ನೊಂದು ಕಿಂಗ್ ಮಸಾಲ ಅಂತ ಬರುತ್ತೆ ಕಿಂಗ್ ಕರಿ ಮಸಾಲ ಅಂತ ಬರುತ್ತೆ ಕಿಂಗ್ ಮಸಾಲ ಒಂಚೂರು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಂಡು ದೊಡ್ಡ ಬೌಲಲ್ಲಿ ಕೂತಾನೆ ಬೇಡ ತಿನ್ಕೊಂಡು ಟಿ ವಿ ನೋಡ್ತಾ ಇದ್ರೆ ಸೂಪರ್ ಆಗಿರುತ್ತೆ ಹಾಂ ಓಕೆ ಬಸ್ ಹೋಗ್ಯ ಸಿಂಪಲ್ ತರಕಾರಿಗಳನ್ನ ಬೇಯಿಸಬೇಕು ಬೆಂದಿರೋ ತರಕಾರಿಗೆ ಬೆಣ್ಣೆನಲ್ಲಿ ಒಂದು ಸ್ವಲ್ಪ ಹುರಿಬೇಕು ಉಪ್ಪು ಹಾಕಬೇಕು ಮೆಣಸು ಪುಡಿ ಹಾಕಬೇಕು ಅಷ್ಟೇ ಇನ್ನೇನು ಬೇಡ ಸಾಕಾತಾಗಿರುತ್ತೆ ತಿನ್ನೋಕೆ ಬೇಕಾದರೆ ನಾನು ಹೇಳಿದಂಗೆ ಕಿಂಗ್ಸ್ ಮಸಾಲ ಒಂಚೂರು ಹಾಕ್ಬಿಟ್ರೆ ಒಂಬಾಟು ಓಕೆ ಈಗ ನೆಕ್ಸ್ಟು ಗ್ರೇವಿ ಗ್ರೇವಿ ಬರ್ನೆ ಈಗ ಓಕೆ ಗ್ರೇವಿ ಕೇಳಿಯೇ ಎಲ್ಲ ಪೇಸ್ಟ್ ಮಾಡಬೇಕ್ರಿ ಕೊರಿಯಾಂಡರ್ ಪಾಲಕ್ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಆಮೇಲೆ ಈರುಳ್ಳಿ ಹೂವ ಇದೆಲ್ಲವನ್ನ ನಾವು ರುಬ್ಬಬೇಕು ಅಷ್ಟರಲ್ಲಿ ನಿಮ್ಮೆಲ್ಲ ರುಬ್ಬು ಒಂದು ಕಿವಿ ಮಾತ್ರ ರೀ ಸಿಂಕ್ ತೊಳಿ ಬಿಡಿ ಒಂದು ನಿಮಿಷ ಬಂದೆ ಯಾಕೆ ಬಂದೆ ಬಂದೆ ಹೇಳ್ತೀನಿ ಮನೆಯಲ್ಲಿ ಕೆಲಸದವರು ಇದ್ರು ಎಲ್ಲಾ ಕೆಲಸ ನಾವು ಮಾಡ್ಕೊಳ್ಳೋದು ಮಾತ್ರ ತಪ್ಪಲ್ಲ ನೋಡು ನಾವು ಮಾಡಿದ್ರೆ ಎಕ್ಸ್ಟ್ರಾ ಕ್ಲೀನ್ ಆಗಿರುತ್ತೆ ಇದೇನಿದು ಇದು ಬೇಬಿ ಆಯಿಲ್ ಸಿಂಕ್ ತೊಳಿಯಕ್ಕೆ ಮುಂಚೆ ಬೇಬಿ ಆಯಿಲ್ ಹಾಕ್ಬಿಟ್ಟು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ತೊಳೆದ್ರೆ ಸಿಂಕ್ ಪಳಪಳಪಳ ಅಂತ ಹೊಳಿತಿರುತ್ತೆ ನಿಮ್ಗೆ ಇಷ್ಟ ಅಲ್ವಾ ಆಗಿರೋದು ಅದಕ್ಕೆ ಇದನ್ನು ಮಾಡಿಬಿಡಿ ಓಕೆ ನೀವು ಮರಿದೆ ಮಾಡಿ ಸ್ವಲ್ಪ ಬೇಬಿ ಆಯಿಲ್ನ ಬಟ್ಟೆ ಮೇಲೆ ಹಾಕ್ಕೊಂಡು ಅದರಿಂದ ಸಿಂಕ್ನ ಒರೆಸಿ ಸ್ಟೀಲ್ ಸಿಂಕ್ನ ಒರೆಸ್ಬಿಟ್ಟು ಆಮೇಲೆ ತೊಳೆದ್ರೆ ಸಿಂಕ್ ಪಳಪಳ ಅಂತ ಹೊಳಿತಾ ಇರುತ್ತೆ ಓಕೆ ಈಗ ರುಬ್ಬಿದ್ದಾಯ್ತು ನೀವು ಪಾಲಕ್ ಜೊತೆಗೆ ಮತ್ತೆ ಗ್ರೇವಿ ಮಾಡ್ತೀವಿ ಬಲ ಪಾಲಕ್ ಜೊತೆಗೆ ಮತ್ತೆ ಪುದೀನಾ ಪುದೀನಾ ಧನಿಯಾ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಎಲ್ಲಾ ಮತ್ತೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾ ಎಲ್ಲ ಹಾಕ್ ರುಬ್ಬಿದ್ದೀರಾ ಹಾ ಓಕೆ ಎಲ್ಲ ಗ್ರೈಂಡ್ ಮಾಡಕ್ಕೆ ತಗೊಂಡಿದ್ರಲ್ಲ ಇವಾಗ ಹಾ ಅದಕ್ಕೆ ನೀವು ಪಾಲಕ್ ರುಬ್ಬಿ ತಗೊಂಡಿದ್ರಿ ಪಾಲಕ್ ಆಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಆಮೇಲೆ ಈರುಳ್ಳಿ ಹೂವ ಸ್ಪ್ರಿಂಗ್ ಆನಿಯನ್ ಆಮೇಲೆ ಪುದೀನಾ ಮತ್ತೆ ಅದಷ್ಟು ರುಬ್ಬಿದ್ದೀರಾ ಇದೆಲ್ಲ ಬೇರೆ ಇವಾಗ ಹಾಕೋದು ಇವಾಗ ಓಕೆ ಈಗ ಸ್ಟಾರ್ಟ್ ಮಾಡಿ ಇವಾಗ ಆನ್ ಮಾಡ್ಲಾ ಬಟರ್ ಬಟರ್ ಎಲ್ಲದಕ್ಕೂ ಬಟರ್
ಓಕೆ ಪೇಸ್ಟ್ ಹಾಕಬೇಕು 2 ಮಿನಿಟ್ಸ್ ಕುಕ್ ಮಾಡಬೇಕು 2 ಮಿನಿಟ್ಸ್ ಕುಕ್ ಮಾಡಬೇಕು ಅಲ್ಲ ಬೆಣ್ಣೆಯಲ್ಲಿ ಪಾಲಕ್ ಪುದೀನ ಸೊಪ್ಪು ಈರುಳ್ಳಿ ಹೂವು ಕೊತ್ತಂಬರಿ ಸೊಪ್ಪು ಎಲ್ಲವನ್ನ ರುಬ್ಬಿದೀವಲ್ಲ ಅದನ್ನ ಚೆನ್ನಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನ ಚೆನ್ನಾಗಿ ಹುರಿಬೇಕು ಹಸಿ ಘಾಟ್ ಹೋಗುವವರೆಗೂ ಅದನ್ನ ಹುರಿಬೇಕು ಜೀರಾ ಪೌಡರ್ ಇದಕ್ಕೆ ಜೀರಾ ಪೌಡರ್ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹೌದು ನೀವು ಹಸಿ ಮೆಣಸಿನಕಾಯಿ ರುಬ್ಬಿಟ್ರಾ ಹಾ ಹಾ ನಾನು ತಿನ್ನಕ್ಕೆ ಕೊಡಲಿಲ್ಲ ರುಬ್ಬಿಟ್ಟಿದ್ರೆ ಓಕೆ ग्रीन चिल्ली सॉस ग्रीन चिल्ली सॉस ओके 3 टेबलस्पून मिल्क हाक देंगे 3 टेबलस्पून ऑफ मिल्क वाओ सॉल्ट हाक देंगे हाक ओके ऑलराइट उप हाक के दायतो ಮತ್ತೆ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊ ಗ್ರೇವಿ ರೆಡಿ ಆಯ್ತಾ ಆಫ್ ಮಾಡ್ಲಾ ಇದನ್ನ ಓಕೆ ಅದಕ್ಕೆ ಹಾಕ್ಬಿಡೋದಾ